ವ್ಯೂವರ್ಸಿಗೆ ಆಕ್ಚುಲಿ ಶಾಕಿಂಗ್ ಎಲಿಮಿನೇಷನ್, ಇದು ಸರ್ಪ್ರೈಸಿಂಗ್ ಎಲಿಮಿನೇಷನ್, ಬಿಕಾಸ್ ಬೇರೆ ಯಾವುದೋ ಹೆಸರಿತ್ತು ತಲೆಯಲ್ಲಿ ಆಚೆ ಬರಬಹುದು ಅಂತ, ಬಟ್ ಬಂದಿದ್ದು ನೀವು. ನಿಮ್ಮ ಫಸ್ಟ್ ರಿಯಾಕ್ಷನ್? ಆಕ್ಚುಲಿ ನಾನು ಹೊರಗಡೆ ಬಂದಾಗ ನೋಡಿದೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವ್ರ ಹೆಸರು ಓಡಾಡ್ತಿತ್ತು, ಅವ್ರು ಆಚೆ ಬರಬೇಕಿತ್ತು, ಅವ್ರ ಬದಲಿಗೆ ಇವ್ರು ಬಂದಿದ್ದಾರೆ ಅಂತ. ನನಗೆ ಎಲಿಮಿನೇಟ್ ಆಗಿ ಬಂದಿದ್ದು ಬೇಜಾರು ಎಷ್ಟಿತ್ತೋ ಆ ಒಂದು ಕಮೆಂಟ್ಸ್ ನೋಡಿ ಖುಷಿಯಾಯಿತು. ಅಂದರೆ ಜನ ನಾನು ಬರ್ತೀನಿ ಅಂತ ಬರಬೇಕು ಅಂತ ವಿಶ್ ಮಾಡಲಿಲ್ಲ, ಎಕ್ಸ್ಪೆಕ್ಟೂ ಮಾಡಲಿಲ್ಲ. ಸೊ ಅಷ್ಟು ಅಭಿಮಾನ ನನ್ನ ಮೇಲೆ ಇಟ್ಕೊಂಡಿದ್ದಾರೆ ಅನ್ನೋದು ತುಂಬ ಖುಷಿಯಾಯಿತು ಆ ಥರ ಒಂದು ಕಮೆಂಟ್ಸ್ ನೋಡಿ. ಇನ್ಫ್ಯಾಕ್ಟ್ ಅಂದ್ರೆ ಸುದೀಪ್ ಸರ್ ಕೂಡ ಈ ವಾರ ಇರಲಿಲ್ಲ, ಮತ್ತೊಂದು ಪ್ರಾಪರ್ ಎಕ್ಸಿಟ್ ಸಿಕ್ಕಿಲ್ಲ ಅನ್ನುವಂತಹ ಒಂದು ಬೇಜಾರು ಏನಾದರೂ ಇದೆಯಾ ನಿಮಗೆ? ಹೌದು, ಸುದೀಪ್ ಸರ್ನ ಮೀಟ್ ಮಾಡ್ಕೊಂಡು ಹೊರಗಡೆ ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಯಾಕಂದ್ರೆ ಅವರೇ ಶೋ ಸ್ಟಾಪರು. ಸೊ ಅವ್ರು ಕೊಡೋ ಅಡ್ವೈಸಸ್ಸು, ಆಮೇಲೆ ಎಲ್ಲಿ ತಪ್ಪು ಹೋದ್ವಿ ಅನ್ನೋದನ್ನ ಅವರು ಸ್ವಲ್ಪ ಬ್ರೀಫ್ ಮಾಡಿರೋರು, ಯಾಕೆ ನಾವು ಎಲಿಮಿನೇಟ್ ಆದ್ವಿ, ಎಲ್ಲಿ ನಾವು ಕರೆಕ್ಟ್ ಮಾಡ್ಕೋಬೇಕಿತ್ತು ಅಂತ ಒಂದು ಅಡ್ವೈಸ್ ಕೊಟ್ಟಿರೋರು, ಅದೊಂದು ಮಿಸ್ ಮಾಡಿಕೊಂಡೆ. ತುಂಬ ಎಕ್ಸೈಟ್ಮೆಂಟ್, ಬಿಗ್ ಬಾಸ್ಗೆ ಹೋಗೋಕೆ ಮುಂಚೆ ಇದ್ದಿದ್ದು ನಾವು ಸುದೀಪ್ ಸರ್ನ ಮೀಟ್ ಮಾಡ್ತೀವಿ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ಇದ್ದಿದ್ದು. ಅವ್ರ ಜೊತೆ ನಿಲ್ಲೋದು, ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದೇ ಒಂಥರ ಖುಷಿ, ಒಂಥರ ಕನಸು ನನಸಾಗುವಂಥ ಒಂದು ಒಂದು ದಿನ ಅದು. ಸೊ ಅದಾದಮೇಲೆ ನಾನು ಹೊರಗೆ ಬಂದಾಗಲೂ ಅವರು ಹೊರಗೆ ಬರುವಾಗಲೂ ಅವರಿದ್ದರೆ ತುಂಬ ಖುಷಿ ಆಗ್ತಿತ್ತು ಅವನ್ನ ಮೀಟ್ ಮಾಡಿ ಹೊರಗೆ ಬರೋದು. ಸುದೀಪ್ ಸರ್ ಅವರ ಲೈಕ್ ಥರ್ಡ್ ವೀಕ್ನ ಒಂದು ಪಂಚಾಯಿತಿ, ಆ್ಯಕ್ಚುಲಿ ಅದು ಸಿಕ್ಕಾಬಟ್ಟೆ ಚರ್ಚೆ ಆಗ್ತಾ ಇದೆ ಹೊರಗಡೆ. ಇನ್ಫ್ಯಾಕ್ಟ್ ಮನೆಯೊಳಗಳು ಕೂಡ ತುಂಬ ಚರ್ಚೆ ಆಯಿತು. ಪ್ಲಸ್ ಅಂದರೆ ಅಷ್ಟರ ಮಟ್ಟಿಗೆ ಅವರು ಕೋಪ ಮಾಡ್ಕೊಂಡಿದ್ದು ಇಷ್ಟು ಸೀಸನ್ಗಳಲ್ಲಿ ಇದೇ ಮೊದಲು ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಬಟ್ ಅದ್ರ ಜೊತೆಗೆ ಲೈಕ್ ಅಂದರೆ ಆಫ್ಟರ್ ಬಿಗ್ ಬಾಸ್ ಲೈಕ್ ಸೀಸನ್ 6, ಇದು ನನ್ನ ನಾಟ್ ಸೋ ಫೇವ್ರೆಟ್ ಸೀಸನ್ ಅಂತ ಕೂಡ ಹೇಳಿದರು. ಸೊ ಆ ಒಂದು ಪಂಚಾಯಿತಿಯ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಅಯ್ಯೋ, ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸುದೀಪ್ ಸರ್ ಅಷ್ಟು ಸಿಟ್ಟು ಬಂದಿದೆ ಅಂತ. ಅವ್ರು ಫಸ್ಟ್ ಕೇಕ್ ಕಳಿಸ್ತಾರೆ, ಅಭಿನಂದನೆಗಳು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡ್ವಿ ರಂಜಿತ್ ಹೋದವರು ಖುಷಿ ಆಯಿತು, ರಂಜಿತ್ ಹೋದವರು ವಾಪಸ್ ಬರ್ಬೋದು, ಆಮೇಲೆ ಮನೆಯಿಂದ ಒಂದು ಟಾಕ್ಸಿಕ್ ಪರ್ಸನ್ ಹೊರಗಡೆ ಕಳಿಸಿದೀವಲ್ಲ ಅದಕ್ಕೆ ಅವ್ರು ಅಭಿನಂದನೆ ತಿಳಿಸ್ತಾ ಇದ್ದಾರೆ, ನೀವೆಲ್ಲ ಸಖತ್ತಾಗಿರೋ ಕೆಲಸ ಮಾಡಿದ್ದೀರಾ ಅಂತ ಚಪ್ಪಾಳೆ ತರ್ತಾರೆ, ಕಿಚ್ಚನ್ನ ಚಪ್ಪಾಳೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ಥಪ್ಪಡ್ ಬಂತು, ಫಡ ಫಡ ಹರಡ ಅಂತ ಎಲ್ರಿಗೂ ಒಂದು ಚಾಟಿ ಎಟ್ಟೆ ಕೊಟ್ಟರು ಮಾತಿನಲ್ಲಿ. ತುಂಬ ಇಂಟೆನ್ಸ್ ಆಗಿತ್ತು, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಕೇಳಿದ್ರು ಫಸ್ಟು, ಫಸ್ಟ್ ನನ್ನಿಂದನೇ ಶುರು ಮಾಡಿದ್ರು. ನಾನು ಫುಲ್ ಖುಷಿಯಿಂದ ಹೌದು ಖುಷಿಯಾಗಿದ್ದೀನಿ, ಯಾಕಂದರೆ ನನಗೆ ಟಾರ್ಚರ್ ಕೊಡ್ತಾರೆ ಒಬ್ಬ ವ್ಯಕ್ತಿ ಮನೇಲಿಲ್ಲ ಅಂತ ಎಲ್ಲ ಹೇಳ್ತೀನಿ. ಆಮೇಲೆ ಅವ್ರು ಶುರು ಮಾಡ್ತಾರೆ, ನೀವು ಮಾಡಿ ಸರಿನಾ, ಸೊ ನೀವು ಯಾಕೆ ಹಿಂಗೆ ಮಾಡಿದ್ರಿ ಅನ್ನೋಂಥ ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ತುಂಬ ಇಂಟೆನ್ಸ್ ಆಗ್ತಾ ಹೋಗುತ್ತೆ ಆರ್ಗ್ಯುಮೆಂಟ್ಸು. ಎಲ್ಲರೂ ನಾವೆಲ್ಲರೂ ಮಾಡಿದ ತಪ್ಪುಗಳನ್ನ ಎತ್ತಿ ಹಿಡಿತಾರೆ, ಅಂದರೆ ಜನದ ಮನಸ್ಸಲ್ಲಿ ಇರುವಂಥ ಒಂದು ಪ್ರಶ್ನೆಗಳನ್ನ ಅವ್ರು ನಮ್ಮಲ್ಲಿ ಕೇಳ್ತಾರೆ. ನಂಬಾಯಿಂದನೇ ಅವರು ಯಾಕೆ ಹಂಗೆ ಮಾಡಿದ್ವಿ ಅನ್ನೋ ಒಂದು ಕ್ಲಾರಿಟಿ ತಗೋತಾರೆ, ಮುಂದಕ್ಕೆ ಹೀಗೆ ಮಾಡಬೇಡಿ ಅಂತ ಎಚ್ಚರಿಸ್ತಾರೆ. ಸೊ ನೀವೆಲ್ಲ ನಮಗೆ ಮುಖ್ಯ ಅನ್ನೋ ಒಂದು ಮಾತು, ನಿಮ್ಮ ಮೇಲೆ ನಮಗೆ ಅಂದರೆ ಈ ಶೋ ಮೇಲೆ ನಿಮ್ಗಳ ಮೇಲೆ ಪ್ರೀತಿ ಇರೋದ್ರಿಂದನೇ ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ ಅನ್ನೋ ಮಾತು ಆಡ್ತಾರೆ. ಆಮೇಲೆ ನಮಗೆ ಯೋಗರಾಜ್ ಸರ್ ಹೇಳಿದಾಗಲೇ ಗೊತ್ತಾಗಿದ್ದು ಅವ್ರು ಅಂಥ ಸಿಚುವೇಶನಲ್ಲಿ ಆ ಒಂದು ಕಾರ್ಯಕ್ರಮನ ನಿರೂಪಣೆ ಮಾಡಿದ್ದಾರೆ ಅಂತ. ರಿಯಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿ ಇನ್ ಹಿಸ್ ಶೋ, ಸಚ್ ಅ ಗ್ರೇಟ್ ಪರ್ಸ್ನಾಲಿಟಿ, ಸೋ ಮಚ್ ಡೆಡಿಕೇಶನ್ ಟು ಹಿಸ್ ವರ್ಕ್. ಆ ಥರ ಅಂದರೆ ನಮ್ಮ ಕಲಾವಿದ್ರ ಬದುಕೇ ಹಾಗೆ, ನಾವು ಒಂದು ಶೂಟಿಂಗ್ ಅಥವಾ ಏನೋ ಕೆಲಸ ಒಪ್ಕೊಂಡಾಗ ಅದು ಏನೇ ಸಿಚುವೇಶನ್ಸ್ ಇದ್ದರೂ ನಾವು ಅದನ್ನ ಕೆಲಸ ಮುಗಿಸೇ ಹೋಗ್ತೀವಿ. ತುಂಬ ಸಂದರ್ಭಗಳಲ್ಲಿ ನಮಗೂ ನಾವು ಒಂದು ಕ್ರಿಟಿಕಲ್ ಸಿಚುವೇಶನ್ನ ಎದುರಿಸಿರ್ತೀವಿ, ಯಾಕಂದ್ರೆ ನಮ್ಗೆ ಕೆಲವೊಂದ್ಸಲ ಹುಷಾರಿರಲ್ಲ. ಎಷ್ಟೋ ಸಲ ನಾವು ಡ್ರಿಪ್ಸ್ ಹಾಕೊಂಡು ಬಂದು ಕೆಲಸ ಮಾಡಿ ಹೋಗಿರೋ ಎಕ್ಸಾಂಪಲ್ಸ್ ಇದೆ. ಅಂಥದ್ರಲ್ಲಿ ಈ ಥರ ಒಂದು ಮನಸ್ಸಲ್ಲಿ ಭಾರ ಇಟ್ಕೊಂಡು ನೋವಿಟ್ಕೊಂಡು ನಮ್ಮನ್ನೆಲ್ಲ ತಿದ್ದಿ ನಮಗೆಲ್ಲ ಬುದ್ಧಿ ಹೇಳಿ ಅದೊಂದು ಶೋನ ಕಂಪ್ಲೀಟ್ ಮಾಡಿ ಹೋಗಿದಾರಲ್ಲ, ರಿಯಲಿ ಇಸ್ ಅ ರಿಯಲಿ ಗ್ರೇಟ್ ಪರ್ಸನ್.